ಹೆಸರು ಡಾಕ್ಟರ್ ಪ್ರಶಾಂತ್ ಆರ್ ಪಿ. ನಾವು ಇಲ್ಲಿ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪೇಯ್ನ್ ಅಂಡ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ ನಲ್ಲಿ ಕನ್ಸಲ್ಟೆಂಟ್ ಪೋಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕ್ಯಾನ್ಸರ್ ಎಂಬ ರೋಗದಿಂದ ನರಳುತ್ತಿರುವ ಜನರಲ್ಲಿ ಯಾಕೆ ನೋವು, ಆ ನೋವನ್ನ ಹೇಗೆ ನಾವು ತಡೆಗಟ್ಟಬಹುದು, ಇದ್ರ ಬಗ್ಗೆ ಮಾಹಿತಿಯನ್ನ ಸ್ವಲ್ಪ ಪಡೆದುಕೊಳ್ಳೋಣ. ಸೊ ಮೊದಲನೇದಾಗಿ ಕ್ಯಾನ್ಸರ್ದು ಇನ್ನೊಂದು ಅರ್ಥನೇ ನೋವು. ಸೊ ಈ ನೋವು ಎಂಬ ಒಂದು ಸಿಂಪ್ಟಮ್ ಈ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ 70% ಪೇಷಂಟ್ಸ್ ನಲ್ಲಿ ನೋವೇ ಒಂದು ಕುರುಹಾಗಿರುತ್ತೆ. ಈ ಕಾಯಿಲೆ ಬಗ್ಗೆ ಗೊತ್ತಾಗಬೇಕಾದ್ರೆ ಹಾಗೂ ಗೊತ್ತಾದ್ಮೇಲೆ ಇದು ಕಾಯಿಲೆ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅದ್ರ ಜೊತೆಯಲ್ಲಿ ನೋವು ಕೂಡ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಇಷ್ಟೊಂದು ನೋವನ್ನ ನಾವು ಯಾಕೆ ನೋಡ್ತಾ ಇದ್ದೀವಿ, ಯಾಕಂದ್ರೆ ಮೊದಲಾಗಿ ಇದರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಬರೀ ಕಾಯಿಲೆಯಿಂದ ನೋವಿರುತ್ತೆ, ಯಾಕಂದ್ರೆ ಅದು ದೇಹದಲ್ಲಿ ನಮ್ ಬೇರೆ ಬೇರೆ ಅಂಗಾಂಶಗಳನ್ನ ಒಳಪಟ್ಟಿರುತ್ತೆ. ಸೊ ಅದರಿಂದ ನೋವು ಬರ್ತಾ ಇರುತ್ತೆ. ಇನ್ನೊಂದು ಮೊದಲನೇದಾಗಿ ಈ ನೋವು ಈ ಕಾಯಿಲೆ ಯಾವಾಗ ಅದ್ರ ಬಗ್ಗೆ ಯಾವಾಗ ನಾವು ತಿಳ್ಕೊಳ್ತೀವೋ ಅದ್ರ ಜೊತೆಯಲ್ಲಿ ತುಂಬಾ ಮಾನಸಿಕ ಒತ್ತಡ ಕೂಡ ಅದ್ರ ಜೊತೆಯಲ್ಲಿ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ನಾನು ಇನ್ನು ಬದುಕ್ತೀನ, ನಾನು ಎಷ್ಟು ದಿವಸ ಬದುಕ್ತೀನಿ, ನನ್ನ ಇನ್ನು ಮುಂದಿನ ಜೀವನ ಹೇಗಿರುತ್ತೆ, ಮುಂದಿನ ದಿನಗಳು ಹೇಗಿರುತ್ತೆ, ನನ್ನ ಫ್ಯಾಮಿಲಿ ಬಗ್ಗೆ ಏನು, ಈ ಪರಿಸ್ಥಿತಿ ಏನು, ಇದರಿಂದ ನಾನು ಆಚೆ ಬರ್ತೀನ ಇಲ್ವಾ, ಇಂತ ಹಲವಾರು ಸವಾಲುಗಳು ಆ ಪೇಷಂಟ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಸಹಜವಾಗಿ ಇದೊಂದು ಮಾನಸಿಕ ಒತ್ತಡವನ್ನ ಬೀರುತ್ತಾ ಇರುತ್ತೆ ಪೇಷಂಟ್ ಅಲ್ಲಿ. ಸೊ ಇದನ್ನ ನಾವು ಟೋಟಲ್ ಪೇಯ್ನ್ ಅಂತ ಅಂತೀವಿ ಕ್ಯಾನ್ಸರ್ ಅಲ್ಲಿ. ಸೊ ಕ್ಯಾನ್ಸರ್ ಅಲ್ಲಿ ಬರೀ ಫಿಸಿಕಲ್ ಪೇಯ್ನ್ ಅಲ್ಲ, ಅದರ ಜೊತೆಯಲ್ಲಿ ಸೈಕಲಾಜಿಕಲ್ ಪೇಯ್ನ್, ಸೋಷಿಯಲ್ ಪೇಯ್ನ್, ಇಮೋಷನಲ್ ಪೇಯ್ನ್, ಸ್ಪಿರಿಚುವಲ್ ಪೇಯ್ನ್ ಅಂತ ಅಂತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕಂದ್ರೆ ಫಿಸಿಕಲ್ ಪೇಯ್ನ್ ಹೇಗೂ ಇರುತ್ತೆ, ಇಟ್ಸ್ ಅ ಫಿಸಿಕಲ್ ಕಾಸ್ ಫಾರ್ ದ ಪೇಯ್ನ್. ಓಕೆ, ಅದು ಯಾವ ಅಂಗಾಂಶ ಬಂದಿದೆ ಅದ್ರ ಪ್ರಕಾರ ಅವರಿಗೆ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಸೈಕಲಾಜಿಕಲಿ ಈಗ ಆಲ್ರೆಡಿ ಹೇಳಿದಾಗೆ ಇದು ಯಾಕೆ ನನ್ಗೆ ಬಂತು, ಇಂಥ ದೊಡ್ಡ ಕಾಯಿಲೆ ನನ್ಗೆ ಯಾಕೆ ಬಂತು ಅನ್ನೋ ವಿಚಾರ ಅವರಿಗೆ ತುಂಬಾ ಸೈಕಲಾಜಿಕಲ್ ಸ್ಟ್ರೆಸ್ ನ ನೀಡ್ತಾ ಇರುತ್ತೆ. ಸೊ ಅದು ಕೂಡ ಇಮೋಷನಲ್ ಅವರು ಅದನ್ನ ಆಚೆ ಪಡಕ್ ನೋಡಿದಾಗ ಅವ್ರಿಗೆ ಇದ್ರ ಬಗ್ಗೆ ಯಾರು ತಿಳ್ಕೊತಾರೋ, ಇದ್ರ ಬಗ್ಗೆ ನಾನು ಯಾರಿಗೆ ಹೇಳಿ, ಯಾರಿದ್ರ ಬಗ್ಗೆ ತಿಳ್ಕೊತಾರೆ, ಯಾರಿದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತಾರೆ ಅಥವಾ ಟ್ರೀಟ್ಮೆಂಟ್ ನೀಡ್ತಾರೆ ಅನ್ನೋದು ಒಂದು ದೊಡ್ಡ ಸವಾಲಾಗಿರುತ್ತೆ. ಯಾಕಂದ್ರೆ ಫಿಸಿಕಲ್ ಪೇಯ್ನ್ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಅಂದ್ರೆ ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಇವೆಲ್ಲ ನಡೀತಾ ಇರುತ್ತೆ. ಬಟ್ ಈ ಮಾನಸಿಕ ಸ್ಟ್ರೆಸ್ ಏನಿದೆಯೋ ಅದ್ರ ಬಗ್ಗೆ ಯಾರು ನೋಡ್ಕೊತಾರೆ? ಸೊ ಅದಕ್ಕೆ ಈ ಕ್ಯಾನ್ಸರ್ ಪೇಯ್ನ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಅಂದ್ರೆ ಒಬ್ರು ಪೇಯ್ನ್ ಫಿಸಿಷಿಯನ್ಸ್ ಅಂತ ಇರ್ತಾರೆ, ಹಾಗೂ ಒಬ್ರು ಕೌನ್ಸಿಲಿಂಗ್ಗೋಸ್ಕರ ಒಬ್ರು ಸೈಕಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಪ್ರೈಮರಿ ಟ್ರೀಟಿಂಗ್ ಡಾಕ್ಟರ್ ಇರ್ತಾರೆ. ಸೊ ಇವರೆಲ್ಲ ಸೇರಿ ಈ ಪೇಷಂಟ್ನ ಅವರು ಆ ನೋವಿನ ಬಗ್ಗೆ ನಾವು ವಿಚಾರಿಸಬೇಕು ಹಾಗೂ ಜೊತೆ ಸೇರಿ ಅದ್ರ ಬಗ್ಗೆ ಅದನ್ನು ಟ್ರೀಟ್ ಮಾಡಬೇಕು. ಓಕೆ, ಸೊ ಈ ಫಿಸಿಕಲ್ ಸ್ಟ್ರೆಸ್ ಆಯಿತು, ಈ ಸೈಕಲಾಜಿಕಲ್ ಸ್ಟ್ರೆಸ್ಗೋಸ್ಕರ ಕೌನ್ಸಿಲರ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಬೇಕು ಹಾಗೂ ಆ ಪೇಷಂಟ್ ಪರ್ಸೆ ಅದನ್ನು ನಾವು ಹೇಳ್ತೀವಿ ಕಸ್ಟಮೈಸ್ ಮಾಡೋದಂತ. ಅಂದ್ರೆ ಎಲ್ರಿಗೂ ಸೇಮ್ ಟ್ರೀಟ್ಮೆಂಟ್ ನೀಡೋಕ್ಕಾಗಲ್ಲ. ಸೊ ಅವ್ರದು ನೀಡ್ ಪ್ರಕಾರ, ಅವ್ರದ್ದು ವಿಷಸ್ ಪ್ರಕಾರ ನಾವು ಅದನ್ನ ಬೇರ್ಪಡಿಸ್ತೀವಿ. ಸೊ ಸೆಟ್ಟಿಂಗ್ ಗೋಲ್ಸ್ ಅಂತ ಅಂತೀವಿ, ಸೆಟ್ಟಿಂಗ್ ರಿಯಲಿಸ್ಟಿಕ್ ಅಚೀವೇಬಲ್ ಗೋಲ್ಸ್. ಈಗ ನಾವು ಒಂದು ವರ್ಷ ನೋಡ್ತಿದ್ರೆ ಈ ಒಂದು ವರ್ಷದಲ್ಲಿ ನಿಮ್ಗೆ ಏನು ಅಚೀವ್ ಮಾಡಬೇಕು, ನೀವು ಏನು ಅಚೀವ್ ಮಾಡಬೇಕಂತ ಇದ್ರಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಸೊ ಅದರ ಪ್ರಕಾರ ಅವರಿಗೆ ರಿಯಲಿಸ್ಟಿಕ್ ಗೋಲ್ಸ್ ನ ಸೆಟ್ ಮಾಡೋದು.
ಸೊ ಇವೆಲ್ಲ ಈ ಸೈಕೋಲಾಜಿಕಲ್ ಕೌನ್ಸಿಲಿಂಗ್ ಹಾಗೂ ಟ್ರೀಟ್ಮೆಂಟ್ ಅಲ್ಲಿ ನಡೀತಾ ಇರುತ್ತೆ. ಈ ಫಿಸಿಕಲ್ ಪೇನ್ ಬಂದಾಗ, ಫಿಸಿಕಲ್ ಪೇನ್ ಅಲ್ಲಿ ಕೂಡ ಕ್ಯಾನ್ಸರ್ ನಲ್ಲಿ ಬರೀ ಡಿಸೀಸ್ ಇಂದ ಕಾಯಿಲೆಯಿಂದಲೇ ನೋವು ಬರ್ತಾ ಇರುತ್ತೆ, ಹಾಗೂ ಅದಕ್ಕೆ ನೀಡ್ತಿರೋ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೀಮೋಥೆರಪಿ ನೋಡಿದ್ರೆ ಆ ಕೀಮೋಥೆರಪಿ ಅನ್ನೋದು ಏನಕ್ಕೆ, ಆ ಕಾಯಿಲೆಯನ್ನು ಕಂಟ್ರೋಲ್ ಮಾಡಕ್ಕೆ, ಬಟ್ ಅದೊಂದು ಪವರ್ಫುಲ್ ಡ್ರಗ್ಸ್. ಸೊ ಅದಿರಬೇಕಾದ್ರೆ ಸಾಮಾನ್ಯವಾಗಿ ಸಹಜವಾಗಿ ಅದರದ್ದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇನ್. ಅದಕ್ಕೋಸ್ಕರ ಕೀಮೋಥೆರಪಿ ನಡಿಬೇಕಾದ್ರೆ ಅದರ ಜೊತೆ ಯಾವ ರೀತಿ ನೋವು ಕಾಣಿಸ್ಕೊಳ್ಳುತ್ತೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ನ ನೀಡ್ತಾ ಇರ್ತಾರೆ. ಓಕೆ, ಸೊ ಈ ಕಾಯಿಲೆ ಈಗ ಮೂಳೆನ ಇನ್ವಾಲ್ವ್ ಆಗಿರ್ಬೋದು, ಅದರಿಂದ ನರ ಇನ್ವಾಲ್ವ್ ಆಗಿರ್ಬೋದು, ಮಾಂಸಖಂಡ ಇನ್ವಾಲ್ವ್ ಆಗಿರ್ಬೋದು, ಅಂಗಾಂಶ ಇನ್ವಾಲ್ವ್ ಆಗಿರ್ಬೋದು. ಸೊ ಈ ಬೇರೆ 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 ರೀತಿ ಅಂಗಾಂಶಗಳು ಇನ್ವಾಲ್ವ್ ಆದಾಗ ಬೇರೆ ಬೇರೆ ರೀತಿ ನೋವನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾದ ನೋವು ಅಂದ್ರೆ ಈ ನರದ್ದು ಇನ್ವಾಲ್ವ್ಮೆಂಟ್ ಇಂದ ಬರೋ ನೋವು, ಅದನ್ನ ನಾವು ನ್ಯೂರೋಪ್ಯಾಥಿಕ್ ಪೇನ್ ಅಂತ ಅಂತೀವಿ. ಸೊ ಈ ನ್ಯೂರೋಪ್ಯಾಥಿಕ್ ಪೇನ್ ಇದನ್ನ ಐಡೆಂಟಿಫೈ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಪೇಷಂಟ್ಗೆ ಆ ಅದೊಂದು ಇದೆಯಾ, ಆ ಒಂದು ಅಂಶ ನೋವಲ್ಲಿ ಅದು ಇದೆಯಾ ಅನ್ನೋದು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್, ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಅಂತೀವಿ. ಯಾಕಂದ್ರೆ ಈ ನ್ಯೂರೋಪ್ಯಾಥಿಕ್ ಪೇನ್ ಸಾಮಾನ್ಯವಾಗಿ ಟೈಮ್ ಕಳೀತಾ ಕಳೀತಾ ಯಾವುದೇ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಆಗಲ್ಲ. ಯಾವ ಟ್ರೀಟ್ಮೆಂಟ್ ಇರುತ್ತೆ, ಮೆಡಿಕೇಶನ್ಸ್ ಇರುತ್ತೆ. ಸೊ ಅದರಲ್ಲೂ ಬೇರೆ ಬೇರೆ ಕ್ಯಾಟಗರಿ ಆಫ್ ಮೆಡಿಕೇಶನ್ಸ್ ಇರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪೇನ್ ಲ್ಯಾಡರ್ ಅಂತ ಅಂತೀವಿ, ಅದನ್ನ ಫಾಲೋ ಮಾಡ್ತೀವಿ. ಸೊ ಅದರಲ್ಲಿ ಪೇಷಂಟ್ಗೆ ಫಸ್ಟ್ಗೆ ಕೇಳಬೇಕಾದ್ರೆ ನಿಮ್ಗೆ ಒಂದು 10 ಎಷ್ಟು ಭಾಗ ನೋವಿದೆ, ಅಥವಾ ಒಂದು ಪೈಸೆಯಲ್ಲಿ ಎಷ್ಟು ಭಾಗ, ಒಂದು ರೂಪಾಯಿಯಲ್ಲಿ ಎಷ್ಟು ಪೈಸೆ ನೋವಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಆ ಕ್ಯಾಟಗರಿ ಬೇಕು, ಅವ್ರಿಗೆ ಮೈಲ್ಡ್ ಪೇನ್ ಇದೆಯಾ, ಮಾಡ್ರೇಟ್ ಪೇನ್ ಇದೆಯಾ, ಅಥವಾ ಸಿವಿಯರ್ ತುಂಬಾ ಪೇನ್ ಇದೆಯಾ ಅಂತ. ಸೊ ಅದರ ಪ್ರಕಾರ ನಾವು ಮೆಡಿಕೇಶನ್ಸ್ ನ ಸ್ಟಾರ್ಟ್ ಮಾಡಬಹುದು. ಸೊ ಆ ಮೈಲ್ಡ್ ಪೇನ್ಗೆ, ಮೈಲ್ಡ್ ಪೇನ್ ಇದ್ರೆ ಬೇಕಿರೋ ಮೆಡಿಕೇಶನ್ಸ್ ನ ಸ್ಟಾರ್ಟ್ ಮಾಡ್ತೀವಿ. ಬಟ್ ಈ ಪೇನ್ ಅನ್ನೋದು ಒಂಥರ ಬ್ರಾಡ್ ಕ್ಯಾಟಗರಿ, ಪೇಷಂಟ್ಗೆ ಏನೇ ಅನ್ಸಿದ್ರೂ ಅದು ನೋವು ಅಂತ ಅಂತಾರೆ. ಬಟ್ ಅದು ಡಾಕ್ಟರ್ದು ರೆಸ್ಪಾನ್ಸಿಬಿಲಿಟಿ, ನೋವು ಎಲ್ಲಿಂದ ಬರ್ತಾ ಇದೆ, ಯಾವ ಕಾರಣದಿಂದ ಬರ್ತಾ ಇದೆ, ಅದರಲ್ಲಿ ಬೇರೆ ಬೇರೆ ಕಾರಣ ಇದೆಯಾ ಇಲ್ಲೋ ಅನ್ನೋದು ಫೈನೈಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವು ನೋಡಿದ್ರೆ ಪೇನ್ ಮೆಡಿಕೇಶನ್ಸ್ ಕೂಡ ಹಲವಾರು ಇರುತ್ತೆ. ಕೆಲವರು ಕೇಳ್ತಾರೆ ನಮ್ಮ ಹತ್ರ, ಸರ್ ಯಾಕೆ ನಾನು ಇಷ್ಟೊಂದು ಮಾತ್ರೆಗಳಿವೆ, ನನಗೆ ಪೇನ್ ಇರೋದು ಒಂದೇ ಕಡೆ ಬಟ್ ನಾನು ಒಂದು 2-3 ಮಾತ್ರೆ ನಿಲ್ತಾ ಇದ್ದೀನಿ. ಯಾಕಂದ್ರೆ ಪೇನ್ ಅನ್ನೋದು ಬರೀ ಒಂದು ಕಾರಣದಿಂದ ಇರೋದಿಲ್ಲ, ಅದರಲ್ಲಿ ಆ ಅಂಗಾಂಶ ಇನ್ವಾಲ್ವ್ ಆಗಿರೋ ನೋವು ಇರ್ಬೋದು, ನರದ ನೋವು ಸಪರೇಟ್ ಇರ್ಬೋದು, ಆ ರೀತಿ. ಸೊ ಅದನ್ನ ಬೇರ್ಪಡಿಸಿ ಅದಕ್ಕೆ ಸಂಬಂಧಪಟ್ಟ ಮೆಡಿಕೇಶನ್ಸ್ ನ ನಾವು ನೀಡ್ತೀವಿ. ಸೊ ಅದರ ಜೊತೆಯಲ್ಲಿ ಪ್ಯಾರಲಲ್ ಆಗಿ ಡಿಸೀಸ್ ಟ್ರೀಟ್ಮೆಂಟ್ ಕೂಡ, ಕಾಯಿಲೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇರುತ್ತೆ. ಅದೇ ಹೇಳಿದಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಸರ್ಜರಿ ಇರ್ಬೋದು, ಅದು ಯಾವುದೇ ಇರ್ಬೋದು. ಸೊ ಕಾಯಿಲೆ ಪ್ರೋಗ್ರೆಸ್ ಆಗಿಲ್ಲ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ಪೇಷಂಟ್ ಕಂಫರ್ಟಬಲ್ ಆಗಿರ್ತಾರೆ. ಸೊ ಏನಾದರೂ ಕಾಯಿಲೆ ಪ್ರೋಗ್ರೆಸ್ ಆಯಿತು, ಟ್ರೀಟ್ಮೆಂಟ್ ಕೂಡ ಚೇಂಜ್ ಮಾಡಬೇಕಾಗತ್ತೆ, ಪೇನ್ ಕೂಡ ಜಾಸ್ತಿ ಆಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಆಫ್ ಕ್ಯಾಟಗರಿ ಆಫ್ ಮೆಡಿಕೇಶನ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ಈ ರೀತಿ ಸಿವಿಯರ್ ಪೇನ್ಗೆ ಕೂಡ ಬೇರೆ ಬೇರೆ ರೀತಿ ಮೆಡಿಕೇಶನ್ಸ್ ಇವೆ. ಸೊ ಸಿವಿಯರ್ ಪೇನ್ಗೆ ಬಂದಾದ್ರೆ ನಾವು ಓಪಿಯಾಯ್ಡ್ಸ್ ಅನ್ನುವ ಮೆಡಿಕೇಶನ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ FDA ಅಪ್ರೂವ್ಡ್ ಕಂಟ್ರೋಲ್ಡ್ ಮೆಡಿಕೇಶನ್ಸ್ ಅಂತ ಅಂತೀವಿ. ಅಂದ್ರೆ ಈಸಿಲಿ ನಿಮ್ಗೆ ಫಾರ್ಮಸಿಯಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು, ಪರ್ಟಿಕ್ಯುಲರ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಬೇಕು. ಸೊ ಅದನ್ನ ನಾವು ಅದಕ್ಕೆ ನಾವು ಪೇಷಂಟ್ಸ್ ನ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ಸಡನ್ ಆಗಿ ನೋವು ಜಾಸ್ತಿ ಆದ್ರೆ ಅವ್ರಿಗೆ ಏನ್ ಮಾಡಬೇಕು ಅಂತ ವಿಚಾರ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಒಂದು 2 ನಂತರ ಯೂಶಲಿ ಫಾಲೋಅಪ್ ಅಲ್ಲಿ ಇಡ್ತೀವಿ ಪೇಷಂಟ್ಸ್ ನ. ಸೊ ಆವಾಗ ತಿರ್ಗ ರಿಅಸೆಸ್ ಮಾಡ್ತೀವಿ, ನೋವು ಅದೇ ರೀತಿ ಇದೆಯಾ, ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ. ಕಡಿಮೆ ಆಗಿದ್ರೆ ನಾವು ಫ್ರಮ್ ಮೈಲ್ಡ್ ಸಿವಿಯರ್ ಕ್ಯಾಟಗರಿ ಮೈಲ್ಡ್ ಕ್ಯಾಟಗರಿ ಕೂಡ ಚೇಂಜ್ ಮಾಡಬಹುದು. ಸೊ ಬರೀ ಅದನ್ನ ಎಸ್ಕಲೇಟ್ ಮಾಡೋದಲ್ಲ, ಡಿಎಸ್ಕಲೇಟ್ ಕೂಡ ಮಾಡಬೇಕು ಅನ್ನೋದು ವಿಚಾರ, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಪೇಷಂಟ್ಗೆ ಸೈಡ್ ಎಫೆಕ್ಟ್ಸ್ ನ ಜಾಸ್ತಿ
ನಾವು ನೀಡಬಾರ್ದು. ಬಿಕಾಸ್ ಆಲ್ರೆಡಿ ಅವರು ಪ್ರೈಮರಿ ಪ್ರಾಬ್ಲಮ್ ಇಂದ ಸಫರ್ ಆಗಿರ್ತಾರೆ. ಸೊ ಅದ್ರ ಜೊತೆಯಲ್ಲಿ ಮೆಡಿಕೇಶನ್ಸ್ ಇಂದ ಆಗೋ ಪ್ರಾಬ್ಲಮ್ ನ ನಾವು ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ರೆಗ್ಯುಲರ್ ಫಾಲೋಅಪ್ ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿ ಸಿವಿಯರ್ ಪೇನ್ ಪೇಷಂಟ್ಸ್ ಕೂಡ ಸ್ಟೆಪ್ 4 ಅಂತ ಇದೆ ಆಸ್ ಪರ್ ದ ಪ್ರೋಟೋಕಾಲ್. ಅದನ್ನ ಇಂಟರ್ವೆನ್ಷನಲ್ ಪೇನ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನರಲ್ಲಿ ಈ ಸಿವಿಯರ್ ಪೇನ್ ಇದ್ದಾಗ ಆ ಸ್ಟ್ರಾಂಗ್ ಮೆಡಿಕೇಶನ್ಸ್ ತಗೊಂಡ್ರೂ ಕೂಡ ನೋವು ಕಂಟ್ರೋಲ್ಗೆ ಬರೋದಿಲ್ಲ. ಆವಾಗ ಏನ್ ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಎಲ್ಲದ ಇನ್ವಾಲ್ವ್ ಆಗಿದೆ ಆ ಅಂಗಾಂಶದಿಂದ ಬರೋ ಪೇನ್ ನ ಸೆನ್ಸ್ ಮಾಡುವ ನರಗಳನ್ನ ನಾವು ಬ್ಲಾಕ್ ಮಾಡ್ತೀವಿ. ಅದು ಟೆಸ್ಟ್ ಇಂಜೆಕ್ಷನ್ ಇರಬಹುದು ಅಥವಾ ಪರ್ಮನೆಂಟ್ ಪ್ರೊಸೀಜರ್ ಕೂಡ ಇರಬಹುದು. ಸೊ ಯೂಶಲಿ ಟೆಸ್ಟ್ ಇಂಜೆಕ್ಷನ್ಸ್ ನ ಇನಿಷಿಯಲಿ ಮಾಡ್ತೀವಿ, ಯಾಕಂದ್ರೆ ಇದರಿಂದ ಈ ಪ್ರೊಸೀಜರ್ ಇಂದ ಇದು ಮಾಡೋದ್ರಿಂದ ಪೇಷಂಟ್ ಗೆ ರಿಲೀಫ್ ಬರ್ತಾ ಇದೆಯಾ ಇಲ್ವಾ ಅನ್ನೋ ವಿಚಾರ ಗೊತ್ತಾಗತ್ತೆ. ಅದರ ಪ್ರಕಾರ ನಾವು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ನ್ಯೂರೋಲೈಸಿಸ್ ಅಂತ ಅಂತೀವಿ, ಆಲ್ಕೋಹಾಲ್ ನ್ಯೂರೋಲೈಸಿಸ್ ಅಂತ, ಆ ಪ್ರೊಸೀಜರ್ಸ್ ನ ಕೂಡ ಮಾಡ್ತೀವಿ. ಇವೆಲ್ಲ ಒಂಥರ ಡೇ ಕೇರ್ ಪ್ರೊಸೀಜರ್ಸ್. ಇದರಲ್ಲಿ ಇಂಜೆಕ್ಷನ್ ಪ್ರೊಸೀಜರ್ಸ್ ಬೆಳಿಗ್ಗೆ ಯೂಶಲಿ ಅಡ್ಮಿಟ್ ಮಾಡಿಬಿಟ್ಟು ಆಪರೇಷನ್ ಥಿಯೇಟರ್ ಅಲ್ಲಿ ಯಾವ ರೀತಿ ಸರ್ಜರಿ ಅಲ್ಲ, ಬರೀ ನೀಡಲ್ ಇಂಜೆಕ್ಷನ್ ಪ್ರೊಸೀಜರ್ಸ್, ಲೋಕಲ್ ಅನಿಸ್ತೀಸಿಯಾದಲ್ಲಿ ಮಾಡುವಂತ ಪ್ರೊಸೀಜರ್ಸ್. ಅದನ್ನ ಬೆಳಿಗ್ಗೆ ಮಾಡಿಬಿಟ್ಟು ಪೇಷಂಟ್ನ ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಇಟ್ಕೊಂಡು ಬೈ ಆಫ್ಟರ್ನೂನ್ ಈವ್ನಿಂಗ್ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಇದರಿಂದ ನೆಕ್ಸ್ಟ್ ಕ್ವೆಶನ್ ಇರುತ್ತೆ, ಸೊ ಇದು ಮಾಡಿದ್ಮೇಲೆ ನಾನು ಮೆಡಿಕೇಶನ್ ಸ್ಟಾಪ್ ಮಾಡ್ಬೇಕಾ ಬೇಡ ಅನ್ನೋದು. ಯಾಕಂದ್ರೆ ಈ ಪ್ರೊಸೀಜರ್ಸ್ ದೀಸ್ ಆರ್ ಎಡ್ಜುವೆಂಟ್ ಪ್ರೊಸೀಜರ್ಸ್ ಅಂತ ಅಂತೀವಿ. ಇದರಿಂದ ಕಂಪ್ಲೀಟ್ ಆಗಿ ರಿಲೀಫ್ ವೆರಿ ರೇರ್ಲಿ ಬರೋದು, ಬಟ್ ಅಟ್ ಲೀಸ್ಟ್ ಒಂದು 60-70% ರಿಲೀಫ್ ಅಂತೂ ಬಂದೇ ಬರುತ್ತೆ. ಸೊ ರಿಮೈನಿಂಗ್ 30%ಗೆ ಮೆಡಿಕೇಶನ್ಸ್ ಬೇಕಾಗುತ್ತೆ. ಅದು ಯಾವ ಟೈಪ್ ಆಫ್ ಮೆಡಿಕೇಶನ್ಸ್ ಅದನ್ನು ನಾವು ತಿರ್ಗಾ ಫಾಲೋಅಪ್ ಮಾಡಿದ್ಮೇಲೆ ನಮಗೆ ಪೇಷಂಟ್ಗೆ ಹೇಳ್ಬೋದು. ಸೊ ಈ ರೀತಿ ಈ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಲ್ಲಿ ಈ ಪೇನ್ನ ನಾವು ತಡ್ಕೊಳ್ಳಕ್ಕೆ ಆದಷ್ಟು ನಾವು ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದ್ರ ಜೊತೆಯಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಈಗ ಈ ಪ್ಯಾಲಿಯೇಟಿವ್ ಅಂದ್ರೆ ಏನು? ಸೊ ಈ ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಯೂಶಲಿ ಈ ಡಯಾಗ್ನೋಸಿಸ್ ಯಾವಾಗ ಆಗುತ್ತೆ ಕ್ಯಾನ್ಸರ್ದು ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಅಲ್ಲ, ದಿಸ್ ಈಸ್ ಅ ವೆರಿ ಸ್ಪೆಷಲ್ ಸಪೋರ್ಟಿವ್ ಕೇರ್ ಅಂತ ಹೇಳ್ಬೋದು ಪ್ಯಾಲಿಯೇಟಿವ್ ಕೇರ್. ಸೊ ಅದರಲ್ಲಿ ಬರೀ ಪೇಷಂಟ್ ಮಾತ್ರ ಅಲ್ಲ, ಪೇಷಂಟ್ ಅವರ ಜೊತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ನಾವು ಅವ್ರ ಬಗ್ಗೆ ನಾವು ಕಾಳಜಿನ ವಹಿಸ್ತೀವಿ. ಸೊ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್. ಸೊ ಅವ್ರಿಗೇನ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಯಾವ ರೀತಿ ಮೆಡಿಕೇಶನ್ಸ್ ಅಲ್ಲ, ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಇಂಥ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಇದೆ ಅಂದಾಗ ಬರೀ ಪೇಷಂಟ್ ಮಾತ್ರ ಅಲ್ಲ ಎಲ್ಲರೂ ಕೂಡ ಎಫೆಕ್ಟ್ ಆಗ್ತಾರೆ, ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ. ಸೊ ಅವರನ್ನೆಲ್ಲ ಕರೆಸ್ಬಿಟ್ಟು ನಾವು ಪೇಷಂಟ್ಗೆ ನಾವು ಯೂಶಲಿ ವಿ ರೆಕಮೆಂಡೆಡ್ ಪೇಷಂಟ್ ಗೊತ್ತಾಗಬೇಕು ಅವ್ರ ದೇಹದಲ್ಲಿ ಏನು ನಡೀತಾ ಇದೆ, ಅವ್ರಿಗೆ ಯಾಕೆ ಇಷ್ಟೊಂದು ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಸೊ ಅವ್ರ ಆ ಕಾಯಿಲೆ ಬಗ್ಗೆ ವಿಚಾರ ಇರಬೇಕು. ಬಟ್ ಎಷ್ಟೊಂದು ಸಲ ಹೇಳ್ತಾರೆ ಬೇಡ ಪೇಷಂಟ್ಗೆ ಹೇಳಿ ಅವ್ರನ್ನ ಇನ್ನೂ ಜಾಸ್ತಿ ಡಿಪ್ರೆಸ್ ಮಾಡೋದು ಬೇಡ, ಸೊ ನಾವು ನೋಡ್ಕೋತೀವಿ ಅಂತ ಅಂತಾರೆ. ಸೊ ಈ ಫ್ಯಾಕ್ಟರ್ನ ನಾವು ಕೊಲ್ಯೂಷನ್ ಅಂತ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಅಂದ್ರೆ ಪೇಷಂಟ್ಗೆ ಅವ್ರ ಬಗ್ಗೆ ಏನ್ ಅವ್ರ ದೇಹದಲ್ಲಿ ಏನ್ ನಡೀತಿದೆ ಅವ್ರ ಬಗ್ಗೆ ಏನ್ ಗೊತ್ತಿಲ್ಲ, ಬಟ್ ಬೈ ಸ್ಟ್ಯಾಂಡರ್ಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರುತ್ತೆ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಬಟ್ ಪೇಷಂಟ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾಕೆ ನಮ್ಗೆ ಈ ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಯಾಕೆ ನಮ್ಗೆ ಇಷ್ಟೊಂದು ಟ್ರೀಟ್ಮೆಂಟ್ಸ್ ಎಲ್ಲ ಬೇಕು. ಸೊ ಅದು ಟ್ರೀಟ್ಮೆಂಟ್ ಕೂಡ ಇಂಟರ್ಫಿಯರ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಹೇಳೋದು ಪೇಷಂಟ್ಗೆ ಗೊತ್ತಿರಬೇಕು ಅವ್ರ ದೇಹದಲ್ಲಿ ಏನ್ ನಡೀತಾ ಇದೆ ಅನ್ನೋ ವಿಚಾರ ಅವರಿಗೆ ತಿಳಿದಿರಬೇಕು. ಸೊ ಅದ್ರ ಜೊತೆಯಲ್ಲಿ ಈ ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಈ ಪ್ಯಾಲಿಯೇಟಿವ್ ಕೇರ್ ಕೂಡ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಆ ಪ್ಯಾಲಿಯೇಟಿವ್ ಕೇರ್ ಅಲ್ಲೇ ಪೇನ್ ಕಂಟ್ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಆಲ್ರೆಡಿ ಈಗ ಡಿಸ್ಕಸ್ ಮಾಡಿದೀವಿ. ಸೊ ಪೇನ್ ಕಂಟ್ರೋಲ್ ನಡೀತಾ ಇರುತ್ತೆ, ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಯೂಶಲಿ ಕಾಯಿಲೆ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಈ ಪ್ರೈಮರಿ ಕೇರ್ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ಆವಾಗ ಅದು ಪ್ಯೂರ್ಲಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಪೇಷಂಟ್ಸ್ ಇರ್ತಾರೆ. ಸೊ ಅದು ಕೂಡ ಇಟ್ಸ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಯೂಶಲಿ ಹೇಳಿದಾಗ ಪೇನ್ ಇಲ್ಲಿ ಅನ್ನೋದು ವೆರಿ ಕಾಮನ್ ಸಿಂಪ್ಟಮ್. ಬಟ್ ಅದು ಮಾತ್ರ ಅಲ್ಲ, ಪೇಷಂಟ್ಗೆ ವಾಮಿಟಿಂಗ್ ಇರ್ಬೋದು, ನಾಸಿಯಾ ಇರ್ಬೋದು, ಅನೋರೆಕ್ಸಿಯಾ ಇರ್ಬೋದು, ಕಾಲಲ್ಲಿ ಕೈಕಾಲಲ್ಲಿ ಊತ ಬರೋದಿರ್ಬೋದು, ಈ ರೀತಿ ವಿದ್ಯುತ್ ಪ್ರಾಬ್ಲಮ್ಸ್ ಇರ್ಬೋದು, ಇದೆಲ್ಲ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ.
ಸೊ ಇದ್ರ ಬಗ್ಗೆ ಒಂದೊಂದೇ ನಾವು ಅದು ಯಾಕೆ ಬರ್ತಾ ಇದೆ ಅಂತ ತಿಳಿದುಬಿಟ್ಟು ಅವರಿಗೆ ಈಗ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬೇಕಾ, ಅದು ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿ ಒಂದು ಕೇರ್ ಪ್ಲಾನ್ ನಾವು ರೆಡಿ ಮಾಡ್ತೀವಿ. ಸೊ ಈ ಪೇಷಂಟ್ಗೆ ಈ ರೀತಿ ಅನ್ನೋದು. ಸೊ ಅದಾದ್ಮೇಲೆ ಯೂಶ್ವಲಿ ಪೇಷಂಟ್ಸ್ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ. ಸೊ ಅವ್ರು ಕೇಳ್ತಾರೆ ಇನ್ನೆಷ್ಟು ಟೈಮ್ ಇದೆ ಅಂತ. ಈ ಒಂದು ಕ್ವಶನ್ಗೆ ಯಾರು ಉತ್ತರನ ನೀಡಕ್ಕಾಗಲ್ಲ. ಸೊ ಅದು ಇಂಡಿವಿಜುವಲ್ ಪೇಷಂಟ್ ಮೇಲೆ ಡಿಫರ್ ಆಗುತ್ತೆ, ಇಂಡಿವಿಜುವಲ್ ಕೇಸ್ ಮೇಲೆ ಡಿಫರ್ ಆಗುತ್ತೆ, ಇಂಡಿವಿಜುವಲ್ ಕಂಡೀಷನ್ ಮೇಲೆ ಡಿಫರ್ ಆಗುತ್ತೆ. ಸೊ ಈ ಕೇರ್ ಪ್ಲಾನ್ ನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಕೇರ್ ಪ್ಲಾನ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕಾ ಅನ್ನೋದನ್ನ ಫಾಲೋ ಅಪ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಫೈನಲಿ ಒಂದು ಸ್ಟೇಜ್ ಬರುತ್ತೆ ವೇರ್ ಪೇಷಂಟ್ಗೆ ತುಂಬಾ ಪ್ರಾಬ್ಲಮ್ಸ್ ನಡೀತಾ ಇದೆ, ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ಸ್ ಅಲ್ಲಿ ಇರ್ತಾರೆ. ಸೊ ಅವಾಗ ನಾವು ಎಂಡ್ ಆಫ್ ಲೈಫ್ ಕೇರ್ ಅಂತ ಆ ಕೇರ್ ಪ್ಲಾನ್ ನ ನಾವು ಅಡಾಪ್ಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಪೇಷಂಟ್ ಬೈಸ್ಟ್ಯಾಂಡ್ ಜೊತೆ, ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಆಗ್ಬಹುದು. ಸೊ ಆವಾಗ ಈ ಕೇರ್ ನ ಎಲ್ಲಿ ನೀಡಬಹುದು? ಈ ಕೇರ್ ನ ನಾವು 3 ಸಿಚುವೇಶನ್ಸ್ ಅಲ್ಲಿ ನೀಡಬಹುದು. ಒಂದು ಹೋಮ್ ಕೇರ್, ಒಂದು ಹಾಸ್ಪಿಟಲ್ ಕೇರ್, ಇನ್ನೊಂದು ಹಾಸ್ಪೈಸ್ ಕೇರ್ ಅಂತ ಅಂತೀವಿ. ಸೊ ಈ ಹಾಸ್ಪೈಸ್ ಕೇರ್ ಅಂದ್ರೆ ಡೆಡಿಕೇಟೆಡ್ ಸೆಂಟರ್ಸ್ ಇರುತ್ತೆ, ಈ ಎಂಡ್ ಸ್ಟೇಜ್ ಪೇಷಂಟ್ಸ್ ನ ಅವರು ತಗೊಂಡು ಅವ್ರಿಗೆ ಬೇಕಿರುವ ಈ ಪ್ಯಾಲಿಯೇಟಿವ್ ಕೇರ್ ನೇ ಅವರು ನೀಡ್ತಾರೆ. ಇನ್ನು ಕೆಲವು ಜನ ಇಲ್ಲ ನನಗೆ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅನ್ನೋ ವಿಚಾರ ಇದ್ದಾಗ ಅವರಿಗೆ ಹೋಮ್ ಕೇರ್ ಬಗ್ಗೆ ನಾವು ಮಾಹಿತಿನ ನೀಡ್ತೀವಿ. ಸೊ ಹೋಮ್ ಕೇರ್ ಅಲ್ಲಿ ಏನೆಲ್ಲ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇರಬಹುದು, ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರಬಹುದು, ಏರ್ ಬೆಡ್ ರಿಕ್ವೈರ್ಮೆಂಟ್ ಇರಬಹುದು, ಮೆಡಿಕೇಶನ್ಸ್ ಇಂಟರ್ಮಿಟೆಂಟ್ ಆಗಿ ಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಿಮ್ಗೆ ಯಾವ ರೀತಿ ಇದು ಬೇಕು, ಇನ್ಸ್ಟ್ರೂಮೆಂಟ್ಸ್ ಬೇಕು, ಪರ್ಸನಲ್ ಬೇಕು, ಅದ್ರ ಬಗ್ಗೆ ಎಲ್ಲ ವಿಚಾರ ನಾವು ನೀಡ್ತೀವಿ. ಸೊ ಅದ್ರ ಪ್ರಕಾರ ಬೇಸ್ಡ್ ಆನ್ ದ ಪೇಷಂಟ್ ಅಂಡ್ ಬೈಸ್ಟ್ಯಾಂಡರ್ಸ್ ಅಂಡ್ ಫ್ಯಾಮಿಲಿ ನಾವು ಒಂದು ಕಲೆಕ್ಟಿವ್ ಆಗಿ ಒಂದು ಕೇರ್ ಪ್ಲಾನ್ ನಾವು ರೆಡಿ ಮಾಡ್ತೀವಿ, ಹಾಗೂ ಅದೇ ರೀತಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಪ್ಯಾಲಿಟಿವ್ ಕೇರ್ ಅನ್ನೋದು ಇಟ್ ಡಜನ್ ಎಂಡ್ ವಿತ್ ದ ಪೇಷಂಟ್. ಅದಕ್ಕೋಸ್ಕರ ನಾನು ಮೊದಲು ಹೇಳಿದಾಗೆ ಇದು ಬರೀ ಪೇಷಂಟ್ಗೆ ಸೀಮಿತ ಅಲ್ಲ, ಈವನ್ ಬೈಸ್ಟ್ಯಾಂಡರ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಾವು ಇದ್ರ ಬಗ್ಗೆ ಅವ್ರ ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕು. ಸೊ ಅದರದೇ ಒಂದು ಕಂಟಿನ್ಯೂಯೇಷನ್ ಅಂದ್ರೆ ಬಿರೀವ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈ ಬಿರೀವ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಏನಂದ್ರೆ, ಅಫ್ಕೋರ್ಸ್ ಈ ಪೇಷಂಟ್ಗೆ ಈ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಆಯ್ತು, ಅವ್ರದ್ದು ಇದಾದ್ಮೇಲೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಹೇಗಿದ್ದಾರೆ, ಅವ್ರು ಹೇಗ್ ಕೋಪ್ ಮಾಡ್ತಿದ್ದಾರೆ, ಈ ತರ ಒಂದು ನಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ ನ ನಾವು ಕಳೆದುಕೊಂಡಿದ್ದೀವಿ, ಸೊ ಅವ್ರಿಗೂ ಒಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಅದೇನಾದ್ರೂ ಅವ್ರ ಡೇ ಟು ಡೇ ಬೇಸಿಸ್ ಅಲ್ಲಿ ಏನಾದ್ರು ತೊಂದರೆ ಕೊಡ್ತಾ ಇದೆಯಾ, ಅಥವಾ ಅವ್ರಿಗೇನಾದ್ರೂ ನಿದ್ದೆ ಪ್ರಾಬ್ಲಮ್ ಬರ್ತಾ ಇದೆಯಾ, ಅವರು ಏನಾದ್ರೂ ಸ್ಟ್ರೆಸ್ ಅಲ್ಲಿ ಇದ್ದಾರಾ, ಅವ್ರದ್ದು ಆರ್ ಫೇಸಿಂಗ್ ಸಮ್ ನ್ಯೂ ಸಿಚುವೇಶನ್ ವಿಚ್ ದೇ ಕೆನಾಟ್ ಹ್ಯಾಂಡಲ್. ಸೊ ಇದನ್ನೆಲ್ಲ ತಿಳಿದು ಅದಕ್ಕೆ ಬೇಕಿರುವ ಕೌನ್ಸಿಲಿಂಗ್ ಹಾಗೂ ಏನಾದ್ರು ಮೆಡಿಕಲ್ ಥೆರಪಿ ಬೇಕಿದ್ರು ಅದನ್ನು ನೀಡ್ತೀವಿ. ಸೊ ರೆಗ್ಯುಲರ್ ಆಗಿ ಅವರನ್ನ ಓವರ್ ದ ಫೋನ್ ಆರ್ ಫಿಸಿಕಲಿ ಆಗೂ ಕರೆದು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಕಂಡೀಷನ್ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಸೊ ಇದು ಒಂದು ಆನ್ ದ ಹೋಲ್ ಅಬೌಟ್ ಕ್ಯಾನ್ಸರ್ ಪೇನ್ ಅಂಡ್ ಪ್ಯಾಲಿಯೇಟಿವ್ ಆಸ್ಪೆಕ್ಟ್. ಸೊ ಈ ರೀತಿ ನಿಮ್ಗೆ ಏನಾದ್ರೂ ಬೇರೆ ಮಾಹಿತಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದ್ರೆ ಯು ಕ್ಯಾನ್ ಲಾಗ್ ಇನ್ ಟು ದ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ವೆಬ್ಸೈಟ್, ಆರ್ ನೀವು ಇಲ್ಲಾಂದ್ರೆ ಇಲ್ಲಿ ಬೆಂಗಳೂರಿಗೆ ಬಂದು ಇದು ಹಾಸ್ಪಿಟಲ್ ಬಂದು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಪಡೆಯಬಹುದು. ಎಲ್ಲರಿಗೂ ನಮಸ್ಕಾರ.